ನಮಸ್ಕಾರ ವೀಕ್ಷಕರೇ. ದರ್ಶನ್ ಬಿಡುಗಡೆ ದಿನ ಜೈಲಿನ ಮುಂದೆ ಹಬ್ಬ ಮಾಡ್ತೀವಿ. 50,000 ಜನ ಸೇರ್ತಾರೆ. ಒಂದಿಡೀ ದಿನ ನಮ್ಮ ಬಾಸ್ನ ಮೆರವಣಿಗೆ ಮಾಡ್ತೀವಿ ಅಂತ ನಿರ್ದೇಶಕರೊಬ್ಬರು ಹೇಳ್ತಿದ್ದಾರೆ. ಹಾಗಾದರೆ ಸ್ಟೋರಿನ ನೋಡೋಣ ಬನ್ನಿ. ನಟ ದರ್ಶನ್ ರಿಲೀಸ್ ಆಗುವ ದಿನ ಜೈಲಿನ ಮುಂಭಾಗದಲ್ಲಿ ಹಬ್ಬ ಮಾಡಲು ಫ್ಯಾನ್ಸ್ ಪ್ಲ್ಯಾನ್ ಮಾಡಿದ್ದಾರೆ. ಏನಿಲ್ಲ ಅಂದರೂ ಅವತ್ತು 50,000 ಜನ ಫ್ಯಾನ್ಸ್ ಬರ್ತಾರೆ. ಒಂದಿಡೀ ದಿನ ಮೆರವಣಿಗೆ ಮಾಡ್ತೀವಿ ಅಂತ ನಿರ್ದೇಶಕರು ಮಹೇಶ್ ಕುಮಾರ್ ಅವರು ಹೇಳ್ತಿದ್ದಾರೆ. ಪವಿತ್ರಗೌಡ ಅವರಿಗೆ ಕೆಟ್ಟದಾಗಿ ಸಂದೇಶ ಮತ್ತು ಅಶ್ಲೀಲ ಫೋಟೋ ಕಳಿಸಿದ ಎಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ ಆರೋಪದಡಿಯಲ್ಲಿ ದರ್ಶನ್ ಸೇರಿ 17 ಮಂದಿ ಕಂಬಿ ಹಿಂದಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಡಿಬಾಸ್ ದರ್ಶನ್. ಕೋರ್ಟ್ನಿಂದಲೂ ಈವರೆಗೂ ಜಾಮೀನು ಮಂಜೂರಾಗಿಲ್ಲ. 1 ಆಗಸ್ಟ್ ಮುಂದಿನ ವಿಚಾರಣೆ ನಡೆಯಲಿದ್ದು ವರ್ಚುವಲ್ ಆಗಿಯೇ ದರ್ಶನ್ ಭಾಗವಹಿಸಲಿದ್ದಾರೆ. ಆದರೆ ಅವರ ಬಿಡುಗಡೆ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಸಿಗ್ತಾ ಇಲ್ಲ ವೀಕ್ಷಕರ. ಹೀಗಿರುವಾಗಲೇ ನಟ ದರ್ಶನ್ ಅವರ ಫ್ಯಾನ್ಸ್ ವಲಯದಲ್ಲಿ ಮಾತ್ರ ಬೇರೆಯದೇ ಚರ್ಚೆಗಳು ನಡೀತಾ ಇದ್ದಾವೆ. ಬಾಸ್ ಅವರನ್ನು ಹೇಗೆ ಕರೆದುಕೊಂಡು ಬರಬೇಕು, ಮೆರವಣಿಗೆ ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಈಗಾಗಲೇ ಅವರ ಫ್ಯಾನ್ಸ್ ತುಂಬಾ ಪ್ಲ್ಯಾನ್ಸ್ ಮಾಡ್ಕೊತಿದ್ದಾರೆ. ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕನ್ನಡದಲ್ಲಿ ಅಯೋಗ್ಯ ಮದಗಜ ಸಿನಿಮಾ ನಿರ್ದೇಶನ ಮಾಡಿರುವ ಮಹೇಶ್ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಹೇಳ್ತಾ ಇದ್ದಾರೆ, ನಾವು ಬಾಸ್ನ ಕರ್ಕೊಂಡು ಬರಬೇಕಾದ್ರೆ ಅವತ್ತು ಇಡೀ ದಿನ ಬಾಸ್ನ ಮೆರವಣಿಗೆ ಮಾಡ್ತೀವಿ, ಜೈಲಿನ ಮುಂದೆ ಒಂದು ಹಬ್ಬದ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿರ್ದೇಶಕ ಮಹೇಶ್ ಬಾಬುರು ಹೇಳ್ತಿರೋದಾದರೆ ನಮ್ಮ ಡಿ ಬಾಸ್ ಅವರು ಎಲ್ಲಿಯೇ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಹೊರಗಡೆ ಇದ್ದರೂ ಅವರು ನಮ್ಮ ಬಾಸ್ ಬಾಸೆ. ಎಲ್ಲಿದ್ದರೂ ಅವರ ಹವ ಕಡಿಮೆ ಆಗಲ್ಲ. ಜೈಲಿನಲ್ಲಿದ್ದರೂ ಅವ್ರದೇ ಹವ, ಹೊರಗಡೆ ಇದ್ದರೂ ಅವ್ರದೇ ಹವ. ನಮ್ಮ ಅಭಿಮಾನಿಗಳಂತೂ ಇನ್ನಷ್ಟು ಜಾಸ್ತಿ ಆಗಿದ್ದಾರೆ ವರ್ಸು ನಮ್ಮ ಬಾಸ್ಗೆ ಕಡಿಮೆ ಅಂತೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ನಮ್ಮ ಬಾಸ್ ಯಾವಾಗ ಹೊರಗಡೆ ಬರ್ತಿದ್ದಾರೆ ಅಂತ ಸಾಕಷ್ಟು ನಮ್ಮ ಬಾಸ್ನ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಮ್ಮ ಬಾಸ್ ಹೊರಗಡೆ ಬಂದಿದ್ದ ದಿನ ಅಂತೂ ನಾವು ಜೈಲ್ ಮುಂದೆ ಹಬ್ಬನೇ ಮಾಡ್ತೀವಿ. ಅವತ್ತು ಏನಿಲ್ಲ ಅಂದರೂ 50,000 ಜನ ಸೇರೋದ್ರಲ್ಲಂತೂ ತಪ್ಪೇ ಇಲ್ಲ, ಮಾತೆ ಇನ್ನೊಂದು ಮಾತೇ ಇಲ್ಲ. ಇಡೀ ದಿನ ನಮ್ಮ ಬಾಸ್ನ ಮೆರವಣಿಗೆ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಎಸ್, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ನಮಸ್ಕಾರ.